ಬೇರೆ ಇಂಡಸ್ಟ್ರಿಯಲ್ಸ್ ಹಚ್ಕೊಂತಾರ ಯಾರಾದ್ರೂ, ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ, ಎಲ್ಲರಿಗೂ ಹೋಗ್ಬಿಟ್ಟು ಅವ್ರು ಅದನ್ನ ಕಂಪ್ಲೇಂಟ್ ಮಾಡ್ಬೋದು, ನಮಗೆ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು, ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೆ ಇದ್ದಾಗ ನಮ್ಗೆ ಪಾಶ್ ಬಂದಿರ್ಲಿಲ್ಲ, ಅದಕ್ಕೆ ನಾವು ಫೈರ್ ಇಂದ ಹೋಗಿದ್ದು. ಸೊ ಇಲ್ಲಿ ತನಕ ಇದು ಬಂದಿದೆ ಅಂದ್ರೆ ನನ್ನ ಮಟ್ಟಿಗೆ ಇದು ಗೆಲ್ಲುವೆ, ಬಿಕಾಸ್ ಸಿ ಎಂ ಅವ್ರ ತನಕ ಹೋಗಿ ಅದನ್ನು ಅಷ್ಟು ಸದ್ದು ಮಾಡಿ ಅವ್ರ ಎಚ್ಚರಿಕೆ ತಗೊಳೋದಕ್ಕೋಸ್ಕರ ಬಂದಿರೋದು ನಮ್ಮ ಪ್ರಕಾರ ದೊಡ್ಡ. ನೀವು ಒಂದಷ್ಟು ಕಂಪ್ಲೇಂಟ್ ಗಳನ್ನ ಕೊಟ್ಟಿರಿ, ಅದಕ್ಕೆ ಯಾವ್ದು ಉತ್ತರನು ಸಿಕ್ಕಿರಲಿಲ್ಲ, ಏನು ಅದಕ್ಕೆ ಸಮಾಧಾನ ಆಗೋ ತರ ಇದು ಆಗ್ಲಿಲ್ಲ. ಸೊ ಏನಾಯ್ತು ಅಂತ ಹೇಳಿ, ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವು ಮಾಡ್ತಿವಿಲ್ಲ, ಆಗ್ತಾ ಇರೋದಕ್ಕೆ ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆ ನಾನು ಬಂದಿದಾಗ ನಂಗೆ ಏನು ಹೆಲ್ಪ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿಮ್ಮ ಮಕ್ಕಳಿಗೆ ಅಷ್ಟೇ. ಸೊ ಇಂಥ ಒಂದು ಚಿಕ್ಕ 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 ಅಮೌಂಟ್ ಕೇಸಸ್ ಸಾಲ್ವ್ ಆಗದೆ ಇದ್ದಾಗ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಾ ಇದಾವೆ. ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿಂದ ಸಾರಾಗ ಒಂದು ರೈನಿಂಗ್ ಅಮ್ಮ ನಿಮ್ ಫೈರ್ ಇಂದ ಬಂದಿದ್ಯಾ, ನಾನು ಫೈರ್ ಇಂದಾನೆ ಬಂದಿನಿ, ನಾನು ಎಲ್ಲಿಂದ ಬಂದಿನಿ, ನಾನು ನಿಜಾನೇ ತಾನೇ ಹೇಳ್ತಾ ಇರೋದು, ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದ್ರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗ್ಲೂ. ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರು ಇಲ್ಲಿ ಸೇಫ್ ಆಗಿ ಕೇಳಿಸ್ಕೊಂತಾರೆ, ಏ ಇದೆಲ್ಲ ಏನಿಲ್ಲ, ಗಂಡಸರು ಹೇಳ್ತಾ ಇದಾರೆ ಇದೆಲ್ಲ ಏನು ಇಲ್ಲ ಅಂತ. ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಪಾಶ್ ಅಂತ ಬಂದಿರ್ಲಿಲ್ಲ. ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವರು ಗೆಜೆಟ್ ಅಲ್ಲೇ ಇದೆ, ಇದು ಕಾನೂನು ಇದು. ಸೊ ಇದಾಗ್ಲೇ ಬೇಕು, ಅದು ಕಮಿಟಿ ಅವರು ನಮ್ಮ ಚೇಂಬರ್ ಅವ್ರು ಮಾಡ್ಬೇಕು ಅಫ್ಕೋರ್ಸ್. ಸೊ ಇನ್ನು 15 ಡೇಸ್ ಅಂತ 15 ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ, ಇಲ್ಲ ಅಂದ್ರೆ ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತಾಡಿದ್ರೆ ಆ ಟೈಮಲ್ಲಿ ನಿಮ್ಮನ್ನ ಮಾತಿಂದ ಹಿಂದೆ ಆಗುವಂತ ಪ್ರಯತ್ನ ನಡೀತಾ ಇರೋದು, ನಮಗೆ ವಿಜುವಲ್ ಮಾತಾಡೋದಕ್ಕೆ ಬಿಟ್ಟಿಲ್ಲ. ಸೊ ಏನು ಹೌದಾ ಅಲ್ವಾ? ಸೊ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ ನ ನಾವು ಕೇಳ್ಬೇಕು ಅಂತ. ಸೊ ಇಲ್ಲಿ ಗಂಡಸರು ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಅಲ್ಲ, ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತ ನಾವು ಬಂದಿರೋದು. ಸೊ ಅವರು ಕೂಡ ಅದನ್ನೇ ಅವ್ರ ಸ್ವಚ್ಛೆಯಿಂದ ಇದೇನಾಗ್ತದೆ ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು. ಸೊ ಆ ತರ ಆದಾಗ ಬಿಗಿನಿಂಗ್ ಅಲ್ಲಿ ಇದೆಲ್ಲ ಏನು ಇಲ್ಲ, ನಾವು 50 ವರ್ಷ ಇದ್ದೀವಿ 40 ವರ್ಷ ಇದ್ದೀವಿ, ಗುಡ್, ನಿಮಗೇನು ಆಗಿಲ್ವಾ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬಟ್ ನಮಗೇನು ಆಗಿಲ್ಲ, ಅದ ನನಗಾಗಿದೆ, ನಾನು ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದೀನಿ. ಇವತ್ತು ಎಷ್ಟೇ ಅಪೋಸಿಷನ್ ಇದ್ರೂ ಕೂಡ ಲಾಸ್ಟ್ ಅಲ್ಲಿ ಐ ಡಿಡ್ ಸ್ಪೀಕ್, ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಅಂತಂದ್ರೆ ಸೆನ್ಸಿಟೈಸೇಷನ್, ಎಷ್ಟೋ ಸಲ ನಮ್ಗೆ ಅಬ್ಯೂಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಪ್ರೊಫೆಷನಲ್ ಯಾವುದು ಅನ್ಪ್ರೊಫೆಷನಲ್ ಯಾವುದು ಅಂತಾನು ಗೊತ್ತಿಲ್ಲ. ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ, ನಾನು ಅದನ್ನೇ ಹೇಳ್ತಾ ಇರೋದು. ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಅಸಾಲ್ಟ್ ಆಗೋ ತನಕ ವೇಟ್ ಮಾಡ್ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ. ಒಂದು ಸೀನ್ ಮಾಡ್ಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡ್ ಕೆಲ್ದಾಗ ಮುಟ್ಟೋದ್ರಿಂದ ಹಿಡಿದು ಕೆಲ್ದಾಗ ಮಾತಾಡೋದ್ರಿಂದ ಬೈಬಲ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ. ಚೀಫ್ ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು, ನನಗೇನು ಭಯ ಇಲ್ಲ, ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗೂ ಇರ್ಬೇಕಾಗಿಲ್ಲ. ಐ ಆಮ್ ಹ್ಯಾಪಿ ಟು ಟೆಲ್, ನನಗೆ ಹೇಗಿದ್ರು ಐ ನೋ ದಟ್ ಒಬ್ರು ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಯಿಟೇಷನ್ ಕಮ್ಮಿ ಆಗ್ಬೋದು ಅನ್ನೋದಷ್ಟೇ ನನ್ನ ಆಸೆ. ನೀತು ಅವ್ರಿಗೆ ಎದುರಾಗಿದೆ ಅಂತ ಸಮಸ್ಯೆ ಎದುರಾಗಿದೆ, ಅಬ್ಯೂಸ್ ಮಾಡಿದಾರ ನಟಿಯರಿಗೆ ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತೀವಿ ಅಂತ, ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿತ್ತು. ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ. ಸೊ ಅವ್ರು ಹೇಳಿದ್ರು ಏನಂತಂದ್ರೆ, ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ರು. ಸೊ ಒಂದು ಸೀನಿಯರ್ ಆಕ್ಟ್ರೆಸ್ ಹೇಳಿದ್ರು ಏನಂತಂದ್ರೆ, ದಟ್ ಅವರು ಆಬ್ವಿಯಸ್ಲಿ ಅವ್ರ ಕಮಿಟಿ ಎಲ್ಲ ಬೇಕಾಗಿಲ್ಲ, ಯಾಕಂದ್ರೆ ಬೈಲಾಸ್ ಇಲ್ಲ ಅದೆಲ್ಲ. ಓಕೆ ಫೈನ್, ನಿಮ್ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್, ಆದ್ರೆ ಒಬ್ರು ನೋವನ್ನ ಹೇಳ್ಕೊಳ್ಳುವಾಗ ನೀವ್ ಅದನ್ನು ಕೂಡ ತಿಳ್ಕೊಳೋದಕ್ಕೆ ನೀವೆಲ್ಲಾನು ನೀವು ನಾನು ಬರೀ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಅವ್ರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಕೇಳೋದಲ್ಲ, ಅರ್ಥ ಇಲ್ಲ. ಸೊ ಅವ್ರು ಹೇಳಿದ್ರು, ಏ ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ಹೆಣ್ಮಕ್ಳು, ಹಾಗಾದ್ರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡ್ಬೇಕಾ? ಸೊ ಸ್ಟಾರ್ಸ್ ಮೇಲೆ ಮಾತ್ರ ಮಾಡ್ಬೇಕಾ? ಹಾಗಾದ್ರೆ ಹೆಬ್ಬಾಳಿಕೆ ಬರ್ಬೋದು. ಅವರು ಇವತ್ತು ನೋಡ್ಬಿಟ್ರು ನಮಗ್ ಮಾತಾಡಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, ಯಾಕಂದ್ರೆ ಎಲ್ಲಾರು ಅವರು ಪ್ರಾಬ್ಲಮೇ ಇಲ್ಲ ಮಹಿಳೆಯರಲ್ಲಿ. 90ರಷ್ಟಿಂದ ನಾವು ಇಂಡಸ್ಟ್ರಿ ನಡೀತಾ ಇದ್ದೀವಿ, ಯಾವತ್ತೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬಂದಾಗ ನಿಮಗೆ ಗೊತ್ತಿರಂಗೆ, ಒಂದು 3-4 ವರ್ಷ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದೆ ಅಂತ ಅವ್ರು ಕೇಳಿಸ್ಕೊಂಡಿಲ್ಲ. ಏನಾಗಿದ್ರು ನೀವು ಹ್ಯಾಂಡ್ಶೇಕ್ ಬಿಟ್ಬಿಟ್ಟು ಸರಿ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಕೈಂಡ್ ಆಫ್ ಥಿಂಗ್ ಇಸ್ ನಾಟ್ ಟಾಲರೇಟೆಡ್. ನಾವು ಇವಾಗ ಈ ಜನರೇಷನ್ ಅವ್ರು ಹೇಳ್ತಾರೆ, ಮೊದಲೇ ಎಲ್ಲ ಸುಮ್ಮನೆ ಹೀರೋಯಿನ್ಗಳೆಲ್ಲ ಅಷ್ಟು ಬಂದಿರಲಿಲ್ಲ. ಖಂಡಿತ ಅವಾಗ ಮಾತಾಡಕ್ ಆಸ್ಪತ್ರೆ ಸಿಗ್ತಿರ್ಲಿಲ್ಲ ಅಂತ ಧೈರ್ಯ ಇಲ್ಲ. ಈಗ ಮಹಿಳೆಯವ್ರು ನೀವು ಗೊತ್ತಿರೋಕೆ ಮಾತಾಡಬೇಕು, ಧೈರ್ಯ ನಿಂತ್ಕೋಬೇಕು, ಸಮಸ್ಯೆಗಳಾದ್ರೆ ಮುಂದೆ ಬರಬೇಕು. ನಮ್ಗೆ ಅದೊಂದೇ ಉದ್ದೇಶ. ಬಟ್ ನಾಗಲಕ್ಷ್ಮಿ ಮೇಡಮ್ ಇಲ್ಲಿ ಕಮಿಷನ್ ಬಂದು ಹೇಳಿದ್ದು, ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಮಾಡ್ತೀವಿ. ಬರೀ ಹೀರೋಯಿನ್ ಅಲ್ಲ ಇಲ್ಲಿ, ನೀವೆಲ್ಲರೂ ತಪ್ಪು ತಪ್ಪು ಬೇಕು. ಹೀರೋಯಿನ್ ಒಂದೇ, ಒಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ ಇಲ್ಲಿ, ಸೌಲಭ್ಯ ಕೊಡಬೇಕು.
ಅಥವಾ ಕಿರುಕುಳ ಯಾವುದೇ ಒಂದು ವರ್ಬಲಿ ಆಗಲಿ ಅಥವಾ ಫಿಸಿಕಲಿ ಆಗಲಿ ಅದಾದಾಗ ಅವ್ರು ನಾವು ಹೇಗೆ ಅಡ್ರೆಸ್ ಮಾಡ್ತೇವೆ. ಸೊ ಅದನ್ನು ಫಸ್ಟ್ ನಾವು ಏನು ಮಾಡ್ತಾರೆ, ಎಲ್ಲರ ನಂಬರು ಅವಿಸ್ಕೊಂಡು ಫ್ರಮ್ 24 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ನಾಟ್ ಜಸ್ಟ್ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ ಆಗಲಿ, ಡಾನ್ಸರ್ಸ್ ಆಗಲಿ, ಕ್ಯಾಮ್ರಾಮನ್ ಆಗಲಿ, ಅಸಿಸ್ಟೆಂಟ್ಸ್ ಆಗಲಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಲಿ, ಯಾರೇ ಮಹಿಳೆ ಇದ್ರು ಎಲ್ಲ ನಂಬರ್ ಇಸ್ಕೊಂಡು ಒಂದು ಕಾನ್ಫಿಡೆಂಟ್ ಆಗಿ ಒಂದು ಸರ್ವೆ ಮಾಡ್ತೀವಿ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಅದು ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಪುರುಷರು ಬಂದವರೆಲ್ಲ ಇದ್ದು ನಮ್ಗೆ ಸಮಸ್ಯೆನೇ ಇಲ್ಲ, ಯಾರು ಹೆಣ್ಮಕ್ಳು ಕಿರುಕುಳನೇ ಆಗಿಲ್ಲ, ನಾವು ಯಾರನ್ನೇ ಎಕ್ಸ್ಪ್ಲೈಟ್ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಗೊತ್ತಿರೋ ನಿಮ್ಮ ಜರ್ನಲಿಸ್ಟ್ ಫೀಲ್ಡಲ್ಲೇ ಇದ್ದಾರೆ, ಎಲ್ಲ ಇದ್ದಾರೆ, ಎಲ್ಲ ಕಡೆಯಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಒಂದು ಇದ್ದೇ ಇರುತ್ತೆ, ದೌರ್ಜನ್ಯ ಆಗ್ತಾನೆ ಇರುತ್ತೆ, ದಬ್ಬಳಿಕೆ ಆಗ್ತಾನೆ ಇರುತ್ತೆ.